ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ರಾಗಿ ಮಾಲ್ಟ್ ಅಥವಾ ರಾಗಿ ಪಾನೀಯವನ್ನು ನೀಡಲಿಕ್ಕೆ ಇಲಾಖೆಯಿಂದ ತಿಳಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ರಾಗಿ ಮಾಲ್ಟ್ನ ಯಾವ ರೀತಿ ತಯಾರಿಸ್ತಕ್ಕಂಥದ್ದು, ತಯಾರಿಸುವ ವಿಧಾನ ಹೇಗಿದೆ, ಯಾವುದ್ಯಾವುದು ಎಷ್ಟೆಷ್ಟು ಗ್ರಾಮನ ಬಳಕೆಯನ್ನು ಮಾಡ್ಕೋಬೇಕು, ಆನಂತರ ವಾರದಲ್ಲಿ ಎಷ್ಟು ದಿನ ಮಕ್ಕಳಿಗೆ ರಾಗಿ ಮಾಲ್ಟನ್ನು ಕೊಡಬೇಕು, ಇದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ನ ಸಹಯೋಗದೊಂದಿಗೆ ಒಂದು ಇಲಾಖೆಯಿಂದ ಇದಕ್ಕೆ ಸವಿಸ್ತಾರವಾದಂಥ ಒಂದು ಆದೇಶ ಸಹ ಇದೆ. ಇದು ತದನಂತರ ತಮಗೆ ಅದರ ಒಂದು ಸಂಕ್ಷಿಪ್ತ ಮಾಹಿತಿನ ತಿಳಿಸ್ಕೊಡ್ತೀನಿ. ಈಗ ಅದಕ್ಕೂ ಒಂದಷ್ಟು ಸಂಕ್ಷಿಪ್ತವಾಗಿ ರಾಗಿ ಮಾಲ್ಟ್ ತಯಾರಿಸೋದ್ರ ಬಗ್ಗೆ ನೋಡೋಣ. ರಾಗಿ ಮಾಲ್ಟ್ಗೆ ಸಂಬಂಧಪಟ್ಟಂತೆ ಬಹು ಪೋಷಕಾಂಶಯುಕ್ತ ಹಾಲು ಮಿಶ್ರಿತ ಸಾಯಿ ಶ್ಯೂರ್ ರಾಗಿ ಪಾನೀಯ ಮಾಡುವ ವಿಧಾನ ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಮೊದಲನೇದಾಗಿ ಒಂದು ವಿದ್ಯಾರ್ಥಿಗೆ ತೆಗೆದುಕೊಂಡ್ರೆ ಇಷ್ಟು ಗ್ರಾಮ್ಗಳಲ್ಲಿ ಇಷ್ಟು ಅಂಶಗಳನ್ನು, ಸಾಮಗ್ರಿಗಳನ್ನು ಕೊಡಬೇಕು. ಏನಂದರೆ ಸಾಯಿ ಶ್ಯೂರ್ ರಾಗಿ ಪೌಡರ್ನ 5 ಗ್ರಾಮ್ನ ಕೊಡಬೇಕು ಒಂದು ಮಗುವಿಗೆ ಒಂದು ದಿನ ಕೊಡ್ತಕ್ಕಂಥದ್ದು. ಹಾಲಿನ ಪೌಡರ್ನ 18 ಗ್ರಾಮ್, ಈ ಹಿಂದೆ ನಾವು ಇಷ್ಟನ್ನೇ ಬಳಸ್ತಾ ಇದ್ವಿ, ಅದಷ್ಟನ್ನು ಕೊಡಬೇಕು. ಅಂದರೆ ಹಾಲಿನ ಜೊತೆ ರಾಗಿ ಪೌಡರ್ನ ಮಿಕ್ಸ್ ಮಾಡಿ ವಾರದಲ್ಲಿ 3 ದಿನ ಕೊಡ್ತಕ್ಕಂಥದ್ದು ಇದರ ಒಂದು ಸಂಕ್ಷಿಪ್ತ ಮಾಹಿತಿ. ಆ ಒಂದು ವಿಚಾರದಲ್ಲಿ ಪ್ರತಿ ಒಂದು ಮಗುವಿಗೆ ಒಂದು ದಿನ ಕೊಡಬೇಕು ಅಂತ ಅಂದರೆ ಸಾಯಿ ಶ್ಯೂರ್ ರಾಗಿ ಪೌಡರ್ನ 5 ಗ್ರಾಮು ಹಾಕಬೇಕು, ಹಾಲಿನ ಪೌಡರ್ 18 ಗ್ರಾಮು, ಸಕ್ಕರೆ 10 ಗ್ರಾಮು. ಇದನ್ನು ನಾವು ಒಟ್ಟು 150 ml ಆಗೋ ರೀತಿ ಮಾಡಿ ಕೊಡ್ತಕ್ಕಂಥದ್ದು. ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ 5 ಗ್ರಾಮ್ ಬಹುಪೋಷಕಾಂಶಯುಕ್ತ ರಾಗಿ ಹಿಟ್ಟನ್ನು 10 ಮಿಲಿಲೀಟರ್ ನೀರಿನೊಂದಿಗೆ ಉಂಡೆಗಳು ಆಗದಂತೆ ಮಿಶ್ರಣ ಮಾಡಬೇಕು. ಅಂದರೆ ರಾಗಿ ಪೌಡ್ರನ್ನ ತೆಗೆದುಕೊಂಡು ಒಂದು ಮಗುಗೆ 5 ಗ್ರಾಮ್ ಹಂಗೆ ತೆಗೆದುಕೋಬೇಕು. ಸ್ಕೂಲಲ್ಲಿ ಎಷ್ಟು ಮಕ್ಳು ಇರ್ತಾರೆ ಅಷ್ಟು, 50 ಮಕ್ಕಳಿದ್ರೆ 50 × 5 ಗ್ರಾಮ್ ಗುಣಿಸಿದರೆ ಎಷ್ಟು ಬರುತ್ತೆ, ಆ ಥರ ತೆಗೆದುಕೊಂಡು ಈ ರಾಗಿ ಹಿಟ್ಟನ್ನು 10 ಮಿಲಿಲೀಟರ್ ನೀರಿನೊಂದಿಗೆ, 50 ಮಕ್ಕಳಿಗೆ ಎಷ್ಟು ನೀರು ಮಿಲಿಲೀಟರ್ ಬೇಕಾಗುತ್ತೆ, ಇದು ಒಂದು ಮಗುವಿಗಾದರೆ 10 ಮಿಲಿಲೀಟರ್ ನೀರು ಆಗುತ್ತೆ, 50 ಮಕ್ಕಳಿಗಿದ್ದರೆ ಅಥವಾ 100 ಮಕ್ಕಳಿಗಿದ್ದರೆ ಎಷ್ಟು ನೀರು ಹಾಕಬೇಕು, ಆ ಉಂಡೆಗಳಾಗದಂತೆ ಮಿಶ್ರಣ ಮಾಡ್ಕೋಬೇಕು. ಫಸ್ಟು ರಾಗಿ ಇಲ್ಲಿನ ಈ ಪೌಡ್ರನ್ನ ನೀರೊಳಗೆ ಹಾಕಿ ಶುದ್ಧ ಕುಡಿಯುವ ನೀರಿನೊಂದಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡು ಹಾಗೆ ಇಟ್ಕೋಬೇಕು. ನಂತರ ನಾವು ಮಾಮೂಲಿ ಶಾಲೆಯಲ್ಲಿ ಹಾಲನ್ನು ಯಾವ ರೀತಿ ತಯಾರು ಮಾಡ್ತೀವಿ, ಇದು ಹಾಲಿನ ಒಂದು ತಯಾರು ಮಾಡ್ತಕ್ಕಂಥ ವಿಧಾನ. 150 ml ನಷ್ಟು ಶುದ್ಧ ನೀರಿನೊಂದಿಗೆ 18 ಗ್ರಾಮ್ನಷ್ಟು ಹಾಲಿನ ಪೌಡರನ್ನು ಬೆರೆಸಿ ಉಂಡೆಗಳು ಆಗದಂತೆ ಕೆಲವು ನಿಮಿಷ ಕುದಿಸಬೇಕು. ಇದು ಹಾಲನ್ನು ನಾವು ತಯಾರು ಮಾಡ್ತಕ್ಕಂಥದ್ದು. 1 ಮಗುವಿಗೆ 18 ಗ್ರಾಮು ಹಾಲಿನ ಪೌಡರ್ನ ಹಾಕ್ತೀವಿ, ಅದು 150 ml ನಷ್ಟು ಆಗುತ್ತೆ. ಚೆನ್ನಾಗಿ ಒಂದು ಹಾಲಿನ ಪೌಡರ್ನ ಹಾಕ್ತೀವಿ, ಅದನ್ನು ಚೆನ್ನಾಗಿ ಕಲಸ್ತೀವಿ, ಕಲಸಿ ಮತ್ತೆ ಬೇಯಿಸ್ತೀವಿ, 4 ರಿಂದ 5 ನಿಮಿಷ ಅದನ್ನು ಕುದಿಸ್ತೀವಿ. ನಂತರ ಕುದಿಯುವ ಹಾಲಿಗೆ ಬಹುಪೋಷಕಾಂಶಯುಕ್ತ ರಾಗಿ ಹಿಟ್ಟಿನ ಮಿಶ್ರಣವನ್ನು ಬೆರೆಸಿ 2 5 ನಿಮಿಷ ಕುದಿಸಬೇಕು. ರುಚಿಗೆ ತಕ್ಕ ಸಕ್ಕರೆಯನ್ನು ಬೆರೆಸಬೇಕು. ಇಲ್ಲಿ ಮೊದಲೇ ನಾವು ರಾಗಿ ಒಂದು ಪೌಡರ್ನ ತೆಗೆದುಕೊಂಡು ಅದನ್ನು ನೀರಲ್ಲಿ ಕಲಸಿ ಇಟ್ಟಿರ್ತೀವಲ್ಲ, ಇದು ಹಾಲು ಕುದ ನಂತರ ಅದರೊಳಗೆ ಇದನ್ನು ಹಾಕ್ತಕ್ಕಂಥದ್ದು. 1 ಮಗುವಿಗೆ 5 ಗ್ರಾಮ್ನಷ್ಟು ಎಷ್ಟು ಮಕ್ಕಳು ಇರ್ತಾರೆ ಅಷ್ಟು ಮಕ್ಕಳ ಸಂಖ್ಯೆಗೆ ಮಾಡಿರ್ತೀವಿ. ಹಾಲಿಂದು ಕುದೀತಾ ಇರುತ್ತೆ, ಅದರೊಳಗೆ ಇದನ್ನು ಹಾಕಿ ಮತ್ತೆ 5 ನಿಮಿಷ ಕುದಿಸ್ತಕ್ಕಂಥದ್ದು. ಆನಂತರ ಸಕ್ಕರೆಯನ್ನು 10 ಗ್ರಾಮ್, 1 ಮಗುವಿಗೆ 10 ಗ್ರಾಮ್ ಹಂಗೆ ಸಕ್ಕರೆಯನ್ನು ಅದರೊಳಗೆ ಬೆರೆಸ್ತಕ್ಕಂಥದ್ದು. ಬೆರೆಸಿದ ನಂತರ ಮಕ್ಕಳಿಗೆ ಆಗಲೇ ಒಂದಷ್ಟು ಜವಾಬ್ದಾರಿಗಳಿದ್ದಾವೆ, ಆದೇಶದಲ್ಲಿ ತುಂಬ ಸವಿಸ್ತಾರವಾಗಿ ಕೊಟ್ಟಿದ್ದಾರೆ, ಆ ರೀತಿಯಾಗಿ ಮಕ್ಕಳಿಗೆ ಕುಡಿಲಿಕ್ಕೆ ಕೊಡ್ತಕ್ಕಂಥದ್ದು ಬಿಸಿ ಹಾಲನ್ನು. ಸೊ ಈಗ ಆದೇಶದಲ್ಲಿ ಇರ್ತಕ್ಕಂಥ ಅಂಶಗಳನ್ನ ನೋಡೋಣ. ಈಗ ಆದೇಶದಲ್ಲಿ 19/2/2024 ಆದೇಶದಂತೆ ಬಂದಿರತಕ್ಕಂಥದ್ದು ಆಯುಕ್ತರ ಕಚೇರಿಯಿಂದ ಏನಂದರೆ 2023-24 ಸಾಲಿನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ 1 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಿಸಿ ಹಾಲಿನೊಂದಿಗೆ ಬೆರೆಸಿ ಕುಡಿಯಲು ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಸಂಸ್ಥೆಯವರು ಉಚಿತವಾಗಿ ನೀಡುತ್ತಿರುವ ಪೂರಕ ಪೌಷ್ಟಿಕ ಆಹಾರ ಸಾಯಿ ಶ್ಯೂರ್ ರಾಗಿ ಹೆಲ್ತ್ ಮಿಕ್ಸನ್ನು ವಿತರಿಸುವ ಹಾಗೂ ರಾಜ್ಯ ಮಟ್ಟದ ಉದ್ಘಾಟನಾ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಏರ್ಪಡಿಸುವಿಕೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರತಕ್ಕಂಥದ್ದು.
ಇದರ ಒಂದು ಉದ್ದೇಶವನ್ನು ಕೊಟ್ಟಿದ್ದಾರೆ. ಏನು ಇದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಕರಿತೀವಿ 2023ನೇ ವರ್ಷವನ್ನು. ಸೊ ಹಾಗಾಗಿ ಅದರ ಒಂದು ಪ್ರಯುಕ್ತವಾಗಿ ಈ ಒಂದು ರಾಗಿ ಮಾಲ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಒಂದು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ 31 + 3 ಶೈಕ್ಷಣಿಕ ಜಿಲ್ಲೆಗಳಿಗೂ ಸೇರಿದಂತೆ ಇದನ್ನು ಇವರು ಶ್ರೀ ಸಾಯಿ ಇದರಿಂದ ಕೊಟ್ಟಿರ್ತಕ್ಕಂಥದ್ದು. ರಾಗಿ ಹೆಲ್ತ್ ಮಿಕ್ಸ್ ಪೌಡರನ್ನು ಕೊಟ್ಟಿರ್ತಕ್ಕಂಥದ್ದು ಉಚಿತವಾಗಿ ನೀಡಿರ್ತಕ್ಕಂಥ, ಅದರ ಬಗ್ಗೆ ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ. ಯಾವ ರೀತಿ ಯಾವ ರೀತಿ ಎಷ್ಟೆಷ್ಟು ನೀಡ್ತಾರೆ ಉಚಿತವಾಗಿ ನೀಡಿರ್ತಕ್ಕಂಥದ್ರ ಬಗ್ಗೆ, ನಂತರ ಉದ್ದೇಶಗಳನ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ರಾಜ್ಯದ ಶಾಲಾ ಮಕ್ಕಳಲ್ಲಿ ಅಪೌಷ್ಟಿಕತೆ ಮತ್ತು ಅನಿಮೀಯ ರಕ್ತಹೀನತೆಯನ್ನು ನಿವಾರಿಸ್ತಕ್ಕಂಥದ್ದು, ಮಕ್ಕಳಲ್ಲಿ ನಿರಂತರತ ಕಲಿಕೆ ಕಲಿಕಾ ಚಟುವಟಿಕೆ ಆಸಕ್ತಿಯಿಂದ ಲವಲವಿಕೆಯಿಂದ ಪಾಲ್ಗೊಳ್ಳುವಂತೆ ಮಾಡ್ತಕ್ಕಂಥದ್ದು, ಶಾಲಾ ಮಕ್ಕಳಲ್ಲಿ ರಾಜ್ಯದಲ್ಲಿ ದೊರೆಯುವ ಸಿರಿಧಾನ್ಯ ಬೆಳೆಗಳ ಬಗ್ಗೆ ಪರಿಚಯ ಮಾಡ್ತಕ್ಕಂಥದ್ದು, ಜಾಗೃತಿ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಮಕ್ಕಳಲ್ಲಿ ಆರೋಗ್ಯಕರ ಬೆಳವಣಿಗೆ ರೋಗ ನಿರೋಧಕತೆ ಮತ್ತು ಉತ್ಸಾಹ ಉತ್ತಮ ಆರೋಗ್ಯವನ್ನು ವೃದ್ಧಿಸಲು ಮತ್ತು ಸಂರಕ್ಷಿಸುವ ಒಂದು ಸಲುವಾಗಿ ಇದರ ಉದ್ದೇಶಪೂರ್ವಕವಾಗಿ ಈ ಒಂದು ರಾಗಿ ಮಾಲ್ಟನ್ನು ಕೊಡ್ತಾ ಇರ್ತಕ್ಕಂಥದ್ದು. 1ರಿಂದ 10ನೇ ತರಗತಿ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಇದನ್ನು ರಾಗಿ ಒಂದು ಪೌಡರನ್ನು ಮಾಲ್ಟನ್ನು ಮಾಡಿ ಕೊಡ್ತಕ್ಕಂಥದ್ದು. ಪ್ರತಿ ದಿನಕ್ಕೆ ಪ್ರತಿ ವಿದ್ಯಾರ್ಥಿಗೆ 150 ಮಿಲಿಲೀಟರ್ ಪ್ರಮಾಣಕ್ಕೆ ಉಚಿತವಾಗಿ ನೀಡ್ತಕ್ಕಂಥದ್ದು. ಇದು ಯಾವ್ಯಾವತ್ತು ಕೊಡಬೇಕು ಅನ್ನೋದನ್ನು ಸಹ ಡೀಟೇಲಾಗಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ನೋಡೋಣ, ವಾರದಲ್ಲಿ 3 ದಿನ ಮಾತ್ರ ಕೊಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು. ಯಾವ್ಯಾವತ್ತಂದರೆ ಸೋಮವಾರ ಬುಧವಾರ ಮತ್ತು ಶುಕ್ರವಾರ. ಸೋಮವಾರ ಬುಧವಾರ ಶುಕ್ರವಾರ 3 ದಿನ ಮಕ್ಕಳಿಗೆ ಕೊಡ್ತಕ್ಕಂಥದ್ದು. ಒಂದು ಮಗುವಿಗೆ 1 ದಿನ 5 ಗ್ರಾಮು ಇದನ್ನು ರಾಗಿ ಪೌಡರ್ನ ಕೊಡಬೇಕು. ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡ್ಬೋದು. ಪ್ರತಿ ವಿದ್ಯಾರ್ಥಿಗೆ 150 ಮಿಲಿಲೀಟರ್ ಆಗಬೇಕು. ಅದರಲ್ಲಿ 5 ಗ್ರಾಮು ಮಿಕ್ಸ್ ಪೌಡರ್ ರಾಗಿ ಮಿಕ್ಸ್ ಪೌಡರ್ ಇರುತ್ತೆ. ಇನ್ನು 18 ಗ್ರಾಮು ಹಾಲಿನ ಪೌಡ್ರು ಯಥಾವತ್ ಇರುತ್ತೆ. ಇನ್ನು ಸಕ್ಕರೆ 10 ಗ್ರಾಮು ಇರ್ತಕ್ಕಂಥದ್ದು. ಇದಿಷ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಲು ಮತ್ತು ಹಾಲನ್ನ ಕಾಯಿಸಿ ಎಲ್ಲ ರೆಡಿ ಕೊಟ್ಟರೆ ಮಗುವಿಗೆ 150 ಮಿಲಿಲೀಟರ್ನಷ್ಟು ಆಗ್ತಕ್ಕಂಥದ್ದು. ಇನ್ನು ರಾಗಿ ಹೆಲ್ತ್ ಮಿಕ್ಸ್ನಲ್ಲಿ ಇರ್ತಕ್ಕಂಥ ಕಂಟೆಂಟ್ ಏನೇನಿದೆ ಅನ್ನೋದನ್ನು ಡೀಪಾಗಿ ಕೊಟ್ಟಿರ್ತಕ್ಕಂಥದ್ದು. ಇದರ ಆದೇಶವನ್ನು ತಮ್ಮ ನನ್ನ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಇದರ ಲಿಂಕನ್ನು ಹಾಕಿರ್ತೀನಿ, ತಾವು ಓದ್ಕೊಳ್ಳಿ ಅಂತ ಹೇಳ್ತಾ ಕೇಳ್ತೀನಿ. ಇಲ್ಲಿ ತಯಾರಿಸುವ ವಿಧಾನವನ್ನು ಈಗಾಗಲೇ ತಮಗೆ ಒಂದ್ಸಲ ತೋರಿಸಿದೆ. ತುಂಬ ಡೀಪಾಗಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಥರ್ಡ್ ಸ್ಟೆಪ್ ಏನು ಮಾಡಬೇಕು, ಮತ್ತು ಫೋರ್ತ್ ಸ್ಟೆಪ್ ಏನು ಮಾಡಬೇಕು, ಮತ್ತು ವಿತರಿಸುವ ಪ್ರಮಾಣ ಹೇಗೆ, ವಿತರಿಸಲು ಅನುಸರಿಸಬೇಕಾದಂಥ ಕ್ರಮಗಳು, ವಿತರಿಸುವ ದಿನಗಳು ಈಗಾಗಲೇ ಹೇಳಿದೆ. 3 ದಿನ ಕೊಡ್ತಕ್ಕಂಥದ್ದು. ಪ್ರಾರ್ಥನಾ ಸಮಯದಲ್ಲಿ ಏನು ನಾವು ಹಾಲನ್ನು ಕೊಡ್ತಾ ಇದ್ದೀವಿ ಈಗ, ಆ ಸಂದರ್ಭದಲ್ಲಿ 3 ದಿನ ಸೋಮವಾರ ಬುಧವಾರ ಶುಕ್ರವಾರ 3 ದಿನ ಇದನ್ನು ರಾಗಿ ಮಾಲ್ಟನ್ನು ಕೊಡ್ತಕ್ಕಂಥದ್ದು. ತುಂಬ ಡೀಪಾಗಿ ಆದೇಶದಲ್ಲಿ ಎಲ್ಲ ವಿಷಯನೂ ಕೊಟ್ಟಿದ್ದಾರೆ. ಸೊ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.